ಮಹಾನಗರ ಪಾಲಿಕೆಯಲ್ಲಿ ನಡೆದಂತಹ ಭ್ರಷ್ಟಾಚಾರಕ್ಕೆ ಸ್ಮಾರ್ಟ್ ಸಿಟಿ ಯೋಜನೆ ಕಾರಣ ಅನ್ನುವಂತಹ ಸಮಜಾಯಿಷಿಯನ್ನ ಕೊಡ್ತಾ ಇದ್ದಾರೆ ಅಲ್ಲಿನ ಅಧಿಕಾರಿಗಳು. ಎಸ್ಪೆಷಲಿ ಅಶೋಕ್ ದೊಡಗಂಟೆ ಅನ್ನುವಂಥವರು ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಕಕ್ಕಾಬಿಕ್ಕಿಯಾಗಿ ಹೋಗ್ಬಿಟ್ಟಿದ್ದಾರೆ. ಏನ್ ಹೇಳ್ಬೇಕು ಉತ್ತರ ಅಂತ ಗೊತ್ತಾಗದೆ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ಇನ್ನು ಮಾಧ್ಯಮದವರು ಸರಿಯಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಪ್ರಶ್ನೆಗಳ ಮೇಲೆ ಪ್ರಶ್ನೆಯನ್ನ ಕೇಳಿದಕ್ಕೆ ಸ್ಮಾರ್ಟ್ ಸಿಟಿಯ ಹೆಸರು ಅಲ್ಲಿ ಕೇಳಿ ಬರುತ್ತೆ. ಬನ್ನಿ ಹಾಗಾದ್ರೆ ಅಶೋಕ್ರವರು ಏನ್ ಹೇಳ್ತಾರೆ ನೋಡೋಣ. ಬೆಳಗಾವಿಯ ಮಹಾನಗರ ಪಾಲಿಕೆಯಲ್ಲಿ ಇದೀಗ ಅಕ್ರಮ ನಡೆದಿರೋದು ಬೆಳಕಿಗೆ ಬಂದಿದೆ. ಸುಮಾರು 20 ಕೋಟಿ ರೂಪಾಯಿಯಷ್ಟು ಪಂಗನಾಮ ಹಾಕಲಾಗಿದೆ ಅನ್ನೋದು ಕೂಡ ಬೆಳಕಿಗೆ ಬಂದಿರುವ ವಿಚಾರ. ಇನ್ನು ಇದರಿಂದ ಎಸ್ಕೇಪ್ ಆಗೋದಕ್ಕೆ ಇದಕ್ಕೆಲ್ಲ ಸ್ಮಾರ್ಟ್ ಸಿಟಿ ಯೋಜನೆನೇ ಕಾರಣ ಅನ್ನುವಂತಹ ಮಾತನ್ನ ಅಲ್ಲಿನ ಅಧಿಕಾರಿಯೊಬ್ರು ಹೇಳ್ತಾ ಇದ್ದಾರೆ. ಬನ್ನಿ ಹಾಗಾದ್ರೆ ಯಾರ ಅಧಿಕಾರಿ ಜೊತೆಗೆ ಏನ್ ಹೇಳ್ತಾ ಇದ್ದಾರೆ ನೋಡೋಣ. ಅರ್ಜಿದಾರರು ಪಾಲಿಕೆಗೂ ಅಪ್ಲಿಕೇಶನ್ ಕೊಟ್ಟಿದ್ರು, ಸ್ಮಾರ್ಟ್ ಸಿಟಿ MD ಅವ್ರಿಗೂ ಅಪ್ಲಿಕೇಶನ್ ಕೊಟ್ಟಿದ್ರು. ಆವಾಗ ಆಯುಕ್ತರು ಇದನ್ನು ಕೋರಿ ಸರ್ಕಾರಕ್ಕೆ ನಿರ್ದೇಶನ ಬರ್ತಾರೆ ಈ ತರ ಹಿಂಗೆ ಸ್ಮಾರ್ಟ್ ಸಿಟಿ ಯಾವುದು. ಆವಾಗ ಅವ್ರ ಆಯುಕ್ತರು ಪತ್ರ ಬರ್ತಾರೆ, ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶದಂತೆ ನಾವು ದುಡ್ಡು ಕಟ್ತೇವೆ. ರೋಡ್ ಮಾಡ್ಲಿಕ್ಕೆ ಇದನ್ನ ಮಾಡ್ಲಿಕ್ಕೆ ಯಾವ್ದೇ ಎಲ್ಲ ಕೆಳಗೆ NOC ಕೊಡೋದು ಸಾಮಾನ್ಯ ಸಂಪ್ರದಾಯ. ಅಲ್ಲಲ್ಲ ರೋಡ್ ಮಾಡಿ ಈಗ ಯಾವುದೇ ಇಲಾಖೆದವರು ಈಗ ಲ್ಯಾಂಡ್ ಅಕ್ವಿಷನ್ ವಾದ ಮಂಡಿಸಬೇಕಾಗಿತ್ತಲ್ಲ ಸರ್, ನಾವು ಲ್ಯಾಂಡ್ ಅಕ್ವಿಷನ್ ಮಾಡಿಲ್ಲ, ಕಾರ್ಪೋರ್ಸ್ಗೆ ಏನು ಸಂಬಂಧ ಅಂತ ಹೇಳ್ಬೇಕಾಗಿತ್ತಲ್ಲ ಅವರು, ಯಾಕೆ ಹೇಳಿಲ್ಲ ಅದ್ರ ಬಗ್ಗೆ ಎಲ್ಲ ಹೇಳ್ತಾರೆ. 2021 ಏನ್ ಪತ್ರ ಬರೆದಿದ್ದಾರೆ.